ಅದು ಜೆ ಡಿ ಎಸ್ನಲ್ಲಿ ಸದ್ಯಕ್ಕಿರ್ತೀನಿ ಅಂತ ಹೇಳಿ ಈಗ ಶಾಸಕ ಸ್ಥಾನ ಇನ್ನೂ ಒಂದು ವರ್ಷ ಇರ್ತಕ್ಕಂಥದ್ರಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆನ ಸಂಪರ್ಕದಲ್ಲೇನು ಇಲ್ಲ ಅವರು. ನಮ್ಮ ಸಂಪರ್ಕ ಬಿಟ್ಟೆ 3 ವರ್ಷ ಆಯಿತು. ಹೊರನೋಟಕ್ಕೆ ಅವ್ರಿಗೆ ಏನೇನು ಹೇಳ್ತಾರೋ ನನಗೆ ಸಂಬಂಧ ಇಲ್ಲ. ಆದರೆ ಮುಂದಿನ ಚುನಾವಣೆಗೆ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾಗರಾಜ ಅವರಿಗೆ ಇವತ್ತು ನಾಯಕತ್ವವನ್ನು ಕೊಟ್ಟಿದ್ದೇವೆ. ನಾಗರಾಜ್ ಅವ್ರನ್ನ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಪಕ್ಷ ನಿರ್ಣಯ ಮಾಡಿದ್ದೇವೆ. ಲೋಕೇಶ್ ಅವರು ಅವರೆಲ್ಲ ಕೂತು ನಮ್ಮ ಹಳೆ ನಾಯಕರುಗಳೇನಿದ್ದಾರೆ ಅವರೆಲ್ಲ ಕೂತು ಮುಂದಿನ ಒಂದು ಹೋರಾಟಕ್ಕೆ ಪಕ್ಷದ ಒಂದು ಸಂಘಟನೆ ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಅವರೆಲ್ಲರ ಜೊತೆಗೂಡಿ ಕೆಲಸ ಮಾಡ್ತಾರೆ. ಅದು ಜೆ ಡಿ ಎಸ್ನಲ್ಲಿ ಸದ್ಯಕ್ಕಿರ್ತೀನಿ ಅಂತ ಹೇಳಿ ಈಗ ಶಾಸಕ ಸ್ಥಾನ ಇನ್ನೂ ಒಂದು ವರ್ಷ ಇರ್ತಕ್ಕಂಥದ್ರಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆನ ಸಂಪರ್ಕದಲ್ಲೇನು ಇಲ್ಲ ಅವರು. ನಮ್ಮ ಸಂಪರ್ಕ ಬಿಟ್ಟೆ 3 ವರ್ಷ ಆಯಿತು. ಹೊರನೋಟಕ್ಕೆ ಅವ್ರಿಗೆ ಏನೇನು ಹೇಳ್ತಾರೋ ನನಗೆ ಸಂಬಂಧ ಇಲ್ಲ. ಆದರೆ ಮುಂದಿನ ಚುನಾವಣೆಗೆ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾಗರಾಜ ಅವರಿಗೆ ಇವತ್ತು ನಾಯಕತ್ವವನ್ನು ಕೊಟ್ಟಿದ್ದೇವೆ. ನಾಗರಾಜ್ ಅವ್ರನ್ನ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಪಕ್ಷ ನಿರ್ಣಯ ಮಾಡಿದ್ದೇವೆ. ಲೋಕೇಶ್ ಅವರು ಅವರೆಲ್ಲ ಕೂತು ನಮ್ಮ ಹಳೆ ನಾಯಕರುಗಳೇನಿದ್ದಾರೆ ಅವರೆಲ್ಲ ಕೂತು ಮುಂದಿನ ಒಂದು ಹೋರಾಟಕ್ಕೆ ಪಕ್ಷದ ಒಂದು ಸಂಘಟನೆ ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಅವರೆಲ್ಲರ ಜೊತೆಗೂಡಿ ಕೆಲಸ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.